ಹಲವಾರು ಹಾಡುಗಳು ಕೂಡ ಬಿಡುಗಡೆ ಆಗಿದೆ. ಇದೀಗ ಶ್ರೀ ಸೋಮನಾಥ ಹಾಡು ಈಗಾಗಲೇ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ ಮುಖ್ಯನ ರಿಲೀಸ್ ಆಗಿರುವಂತದ್ದು. ಇನ್ನು ಈ ಹಾಡನ್ನು ತಯಾರು ಮಾಡಿರುವಂತದಕ್ಕೊಂದು ಸ್ವರ ಕೊಟ್ಟಿರುವಂತ ತೃಪ್ತಿ ಉಚ್ಚಿಲ ಅಂತ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಸ್ಯಾಂಡ್ ಇದಕ್ಕೆ ಒಂದು ರೀತಿಯಲ್ಲಿ ನೃತ್ಯದ ಮುಖ್ಯನ ಒಂದು ರೀತಿಯಲ್ಲಿ ಇನ್ನಷ್ಟು ನನಗೆ ಆಲ್ಬಮ್ ಸಾಂಗ್ಗೆ ಮೆರುಗನ್ನ ನೀಡಿರುವಂತದ್ದು, ಒಂದು ಭಕ್ತಿಗೀತೆ ಮೆರುಗನ್ನ ನೀಡಿರುವಂತದ್ದು ಶ್ರಾವ್ಯ ಕಿಶೋರ್ ಅಂತ ಇವತ್ತು ನಮ್ಮ ಜೊತೆ ಇದ್ದಾರೆ. ಮುದ್ದಾಗಿ ಕೇಳಬೇಕು, ಒಂದು ರೀತಿಯಲ್ಲಿ ಹಾಡನ್ನು ತಯಾರು ಮಾಡುವಾಗ ಒಂದು ರೀತಿಯಲ್ಲಿ ಭಕ್ತಿಯ ಜೊತೆಗೆ ಇದರ ಒಂದು ಈ ಒಂದು ದೇವಸ್ಥಾನದ ಕ್ಷೇತ್ರದ ಪರಿಚಯ ಆಗಬೇಕು, ಇತಿಹಾಸ ಗೊತ್ತಿರಬೇಕು, ಏನೇನು ಮೊದಲನೇದಾಗಿ ಏನು ಪ್ಲಾನ್ ಮಾಡ್ಕೊಂಡಿದ್ರಿ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ಈ ಕ್ಷೇತ್ರದವಳೆ ಆಗಿರೋದರಿಂದ ಸೊ ನಾನು ವೃತ್ತಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್, ಹಾಗೆಯೇ ಪ್ರವೃತ್ತಿಯಲ್ಲಿ ಸಿಂಗರ್. ನನಗೊಂದು ತುಂಬ ದೊಡ್ಡ ಆಸೆ ಇತ್ತು ಈ ಕ್ಷೇತ್ರದಲ್ಲಿ ಈ ಸೋಮನಾಥನ ಬಗ್ಗೆ ಸಾಂಗ್ ಮಾಡಬೇಕು ಅಂತ. ಸೊ ಆ ಸೋಮನಾಥನ ದಯೆಯಿಂದ ಹಾಗೂ ನಮ್ಮ ಕುಲದೇವರು ಭಗವತಿಯ ಕೃಪೆಯಿಂದ ಇವಾಗ ಆ ಸಾಂಗ್ ರಿಲೀಸ್ ಆಗಿದೆ. ತುಂಬಾ ಖುಷಿಯಾಗಿದೆ. ನಾನು ಸಾಂಗ್ ಹಾಡಿ ಅದಕ್ಕೆ ನಿರ್ದೇಶನ ಕೂಡ ಮಾಡಿದ್ದೇನೆ. ಸೊ ಹಾಗೆಯೇ ನನ್ನ ಸ್ಟೂಡೆಂಟ್ ಆಗಿರುವಂತಹ ಅವಳು ವಿದ್ಯುತ್ ಮಾಡಿ ಈಗ ವಿದುಷಿಯಾಗಿದ್ದಾಳೆ, ಶ್ರಾವ್ಯ ಕಿಶೋರ್ ಅಂತ. ಅವಳದ್ದು ಡಾನ್ಸ್ ಇದೆ ಅದರಲ್ಲಿ ವಿಡಿಯೋ, ಈಗಷ್ಟೇ ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ಲಿರಿಕ್ಸ್ ಬರೆದವರು ತುಂಬ ಟ್ಯಾಲೆಂಟೆಡ್ ಆಗಿರುವಂತಹ ಶೆಟ್ಟಿ ಅಜಯ್ ರಾಜ್ ಅವರು, ಹಾಗೆಯೇ ಇನ್ನೊಬ್ಬರು ಸಿಂಗರ್ ಅರವಿಂದ್ ವಿವೇಕ್ ಅವರು. ಕೊನೆಯದಾಗಿ ನಿಮ್ಮ ಹತ್ರ ಹೇಳಬೇಕು, ಒಂದು ರೀತಿಯಲ್ಲಿ ಒಂದು ಭಕ್ತಿಗೆ ತಯಾರಾಯಿತು, ಅದಕ್ಕೆ ಇನ್ನಷ್ಟು ಮೆರುಗು ಕೊಡುವಂಥದ್ದು ಏನಾದರೂ ಒಂದು ನೃತ್ಯ ಇಲ್ಲದೆಂದರೆ ಅದು ಭಕ್ತಿಗೆ ಮೆರುಗು ಎಂದೇ ಇಲ್ಲದಂತಾಗುತ್ತೆ. ಸೊ ಒಂದು ರೀತಿಯಲ್ಲಿ ನಿಮಗೆ ಏನು ಅನಿಸ್ತಾ ಇದೆ? ಆ್ಯಕ್ಚುಲಿ ನನಗೆ ಅವಕಾಶ ಸಿಕ್ಕಿದ್ದೇ ಒಂದು ಭಾಗ್ಯ ಅಂದ್ಕೊಳ್ತೀನಿ. ಅಂದರೆ ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಕ್ಷೇತ್ರದ ಬಗ್ಗೆ ಡಾನ್ಸ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತ. ಸೊ ಥ್ಯಾಂಕ್ಸ್ ಟು ತೃಪ್ತಿ ಉಚ್ಚಿಲ್ ಮ್ಯಾಮ್ ಸ್ಪೆಷಲಿ, ಯಾಕಂದರೆ ಅವರು ಅವಕಾಶ ಕೊಟ್ಟದ್ದು ನನಗೆ, ಮತ್ತು ಸೋಮನಾಥ ದೇವರ ದಯೆಯಿಂದ ಅವಕಾಶ ಸಿಕ್ಕಿದೆ. ಮತ್ತು ಖುಷಿಯಾಯಿತು, ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಾಂಗ್. ಎಲ್ಲರೂ ನೋಡಿ ಮಿಸ್ ಮಾಡದೆ ನೋಡಿ, ನಮ್ಮಂಥ ಕಲಾವಿದರಿಗೆ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು ಅಂತ ಕೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ವೀಕ್ಷಕರೇ, ಸೊ ಯೂಟ್ಯೂಬಲ್ಲಿ ಕೂಡ ರಿಲೀಸ್ ಆಗಿರುವ ಒಂದು ಶ್ರೀ ಸೋಮನಾಥ ಅಂತ ಟೈಪ್ ಮಾಡಿದ್ರೆ ಸಾಕು, ಸೊ ನಿಮ್ಗೆ ಆ ಸಾಂಗ್ಸ್ ಸಿಗುತ್ತೆ. ಸ್ಪೆಷಲಾಗಿ ನಮ್ಮ ಚಾನಲಿನ ವಾಹಿನಿಯ ಪ್ರಸಾರದ ಮುಖಾಂತರ ಕೂಡ ಒಂದು ರೀತಿಯಲ್ಲಿ ಅದನ್ನು ಸೊ ನಾವು ಬಿಡುಗಡೆ ಮಾಡಿದ್ದೀವಿ. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಈ ಕ್ಷೇತ್ರದ ಹಲವಾರು ಹಾಡುಗಳು ಬಿಡುಗಡೆ ಆಗಿದೆ. ಎಲ್ಲರೂ ಕೂಡ ನಾವು ಸಪೋರ್ಟನ್ನು ಮಾಡೋಣ, ಒಂದು ರೀತಿಯಲ್ಲಿ ತುಂಬ ಭಕ್ತಿಯನ್ನು ಇಟ್ಕೊಂಡು ಸೊ ಅದರಲ್ಲಿ ಏನು ಕೂಡ ಎಕ್ಸ್ಪೆಕ್ಟನ್ನು ಮಾಡದೆ ಒಂದು ರೀತಿಯಲ್ಲಿ ತಯಾರು ಮಾಡಿರ್ತಾರೆ. ಹಾಗಾಗಿ ಎಲ್ಲ ಕಲಾವಿದರಿಗೆ ಸಪೋರ್ಟನ್ನು ಮಾಡೋಣ. ಹಾಡು ತುಂಬ ಚೆನ್ನಾಗಿದೆ, ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ.